ಹಾಯ್ ಸ್ನೇಹಿತರೆ, ನಾನು ನನ್ನ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮನೆಯಲ್ಲಿ ರಾಗಿ ಶಾವಿಗೆ ಮಾಡ್ತಾ ಇದ್ದೀವಿ. ರಾಗಿ ತಿಂದವನು ಭೋಗಿ ಅಂತ ಹೇಳ್ಬಿಟ್ಟು, ರಾಗಿಯಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿದ್ದಾವೆ, ಅಂತಹ ರಾಗಿಯಲ್ಲಿ ಶಾವಿಗೆಯನ್ನು ಮಾಡೋದು ಹೇಗೆ ಇವತ್ತು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಮೊದಲಿಗೆ 2 ಅವರು ರಾಗಿಯನ್ನು, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ತಗೊಂಡು ಆ ರಾಗಿಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸ್ಕೋಬೇಕು. ಹಾಗೆಯೇ ಅದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಈ ರೀತಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡ ಮೇಲೆ ನಂತರ ನೀವು ಅದನ್ನು ರಾಗಿಯನ್ನು ಮಿಷಿನಿಗೆ ಕಳಿಸ್ಬೇಕು. ಈ ರೀತಿ ಮಿಷಿನ್ಗೆ ಕಳಿಸ್ಬೇಕಾದ್ರೆ ಒಡಕು ಮಾಡಿಸ್ಬೇಕು. ಈಗ ಹುಡುಗರು ಮಿಷಿನ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಆ ರಾಗಿಯನ್ನ ಯಾವುದೇ ಕಾರಣಕ್ಕೂ ಪೂರ್ಣ ಪ್ರಮಾಣದಲ್ಲಿ ಅಸೀಟ್ ಮಾಡಿಸ್ಬಾರ್ದು. ಅದನ್ನ ಜಸ್ಟ್ ಒಡಕ್ ರಾಗಿ ಹಾಕ್ಕೊಡಿ ಅಂದ್ರೆ ಹಾಕ್ಕೊಡ್ತಾರೆ. ಆ ರೀತಿ ಒಡಕ್ ಮಾಡಿಸ್ಕೊಂಡ್ಬರ್ಬೇಕು. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಯಾವ ರೀತಿ ಒಡಕ್ ರಾಗಿ ಅಂತ ಹೇಳ್ಬಿಟ್ಟು, ಒಡಕ್ ರಾಗಿ ಇಟ್ಟು ಅಂತ ಹೇಳ್ಬಿಟ್ಟು ಇದನ್ನ ಮಿಷಿನ್ನಲ್ಲಿ ಹಾಕ್ಕೊಡ್ತಾರೆ. ಈ ರೀತಿ ಹಾಕಿಸ್ಕೊಂಡು ಬರಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕಿಸ್ಕೊಂಡು ಬಂದಂತಹ ಒಡಕು ರಾಗಿ ಹಿಟ್ಟನ್ನು ನಾವು ಒಂದು ತೆಳುವಾದಂತಹ ಬಟ್ಟೆಯನ್ನು ಬಳಸ್ಕೊಂಡು, ಅಂದರೆ ಅದು ಸ್ಯಾರಿ ಇರ್ಬೋದು, ವೇಲ್ ಇರ್ಬೋದು, ಆ ಬಟ್ಟೆಯನ್ನು ಬಳಸ್ಕೊಂಡು ನಾವು ರಾಗಿ ಹಿಟ್ಟನ್ನು ಕಡಿಬೇಕು. ನೋಡಿ, ಈ ರೀತಿ ಬಟ್ಟೆ ಮೇಲುಗಡೆ ಹಾಕ್ಕೊಂಡು ಕಡಿಯೋದ್ರಿಂದ ನಿಮಗೆ ನುಣ್ಣಗಾದಂತಹ ಹಸಿಟ್ಟು, ಅದನ್ನು ಜಲ್ಡೆ ಹಿಡಿಬೇಡಿ, ಜಲ್ಡೆ ತಗೊಂಡು ಈ ರೀತಿ ಬಟ್ಟೆನಲ್ಲೇ ಕಡ್ಕೊಳ್ಳಿ. ಆಗ ರುಚಿಯಾದಂತಹ ರಾಗಿ ಶಾವಿಗೆ ನಿಮಗೆ ಸಿಗುತ್ತೆ. ಬಟ್ಟೆನಲ್ಲಿ ನೋಡಿ ಈ ರೀತಿ ಕಡಿಬೇಕು. ಯಾವುದೇ ಕಾರಣಕ್ಕೂ ಜಲ್ಡೆಯನ್ನು ಯೂಸ್ ಮಾಡಿ ಕಡಿಬೇಡಿ, ಬಟ್ಟೆಯಲ್ಲೇ ಕಡ್ಕೊಳ್ಳಿ. ಮಕ್ಕಳಿಗೆ ನಾವು ಸರಿ ಮಾಡಬೇಕಾದ್ರೂ ಕೂಡ ಈ ಇದೇ ರೀತಿ ಮಾಡ್ತೀವಿ. ಅದೇ ರೀತಿ ನಾವು ರಾಗಿ ಹಿಟ್ಟನ್ನು ಕಡ್ಕೋಬೇಕು. ನೋಡಿ, ಎಷ್ಟು ನೈಸ್ ಆದಂತಹ ರಾಗಿ ಹಿಟ್ಟು ರೆಡಿಯಾಗಿದೆ. ಈ ರೀತಿ ರೆಡಿಯಾದಂತಹ ರಾಗಿ ಹಿಟ್ಟನ್ನು ನಾವು ಈಗ ಸೇಮ್, ನಾವು ಮುದ್ದೆಯನ್ನು ಯಾವ ರೀತಿ ಮಾಡ್ಕೋತೀವೋ ಅದೇ ರೀತಿ ಒಂದು ಪಾತ್ರೆ ಇಟ್ಟಿದ್ದೀವಿ ಇವಾಗ. ಅದಕ್ಕೆ ನಾವು ಕಡ್ಕೊಂಡಿರ್ತಕ್ಕಂತಹ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀವಿ. ಸೇಮ್ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ಹಿಟ್ಟು ಹಾಕ್ತೀವೋ ಅದೇ ರೀತಿ ಹಾಕಬೇಕು. ನಂತರ ಮುದ್ದೆ ಕೋಲನ್ನು ಬಳಸ್ಕೊಂಡು ನೀವು ಸೇಮ್ ಮುದ್ದೆ ಮಾಡಬೇಕಾದ್ರೆ ಯಾವ ರೀತಿ ಮುದ್ದೆ ತೊಳಸ್ಲಿಕ್ಕೆ, ಮುದ್ದೆ ರೆಡಿ ಮಾಡಲಿಕ್ಕೆ ಮಾಡ್ತಿರೋ ಅದೇ ರೀತಿ ಇದು ಈ ಹಿಟ್ಟನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ. ನೋಡಿ, ಇವಾಗ ನಮಗೆ ಸೇಮ್ ಮುದ್ದೆ ಬೇಯೋ ಥರನೇ ಈ ರಾಗಿ ಶಾವಿಗೆಯ ಮುದ್ದೆ ಕೂಡ ಬೇಯ್ತಾ ಇದೆ. ನೋಡಿ, ನಂತರ ಇದನ್ನು ಚೆನ್ನಾಗಿ ತೊಳಸ್ಕೋಬೇಕು. ಅಂದರೆ ನಾವು ಮುದ್ದೆನ ಯಾವ ರೀತಿ ತೊಳಸ್ಕೋತೀವೋ ತಿರುವಿಕೊಂಡು ಅದೇ ರೀತಿ ತೊಳಸ್ಕೋಬೇಕು. ಈ ರೀತಿ ತೊಳಸ್ಕೊಂಡ ನಂತರ ನೀವು ಮತ್ತೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೆಂದಿದೆಯಾ ನೋಡಬೇಕು. ಮತ್ತೆ ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಈಗ ನಾವು ಶಾವಿಗೆ ಮಾಡುವಂತಹ ಒಂದು ಸ್ಟೀಲ್ ಒಳ್ಳನ್ನು ತಗೊಂಡಿದ್ದೀವಿ. ಕೆಲವರು ಮರದ ಒಳ್ಳನ್ನು ಬಳಸ್ತಾರೆ, ಕೆಲವರು ಸ್ಟೀಲ್ ಒಳ್ಳನ್ನು ಬಳಸ್ತಾರೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಸ್ಟೀಲ್ ಒಳ್ಳು. ಈ ಶಾವಿಗೆ ಒತ್ತುವ ಒಳ್ಳನ್ನು ಬಳಸ್ಕೊಂಡು ಸಣ್ಣಗೆ ಉದುರುವಂತಹ ಪ್ಲೇಟನ್ನು ಹಾಕ್ಕೊಂಡಿದ್ದೀವಿ. ಅಂದರೆ ಸೇಮು ನಾವು ನಿಮಗೆ ತೆಳು ತುಂಬ ಥರದ ಪ್ಲೇಟ್ಸ್ ಬರುತ್ತೆ, ಸ್ಟಾರ್ ಥರ ಇರುತ್ತೆ, ಸೊಂಡಿಗೆ ಮಾಡುವಂಥ ಒಳ್ಳಿರುತ್ತೆ. ಆದರೆ ಶಾವಿಗೆ ಒಳ್ಳನ್ನು ಹಾಕ್ಕೊಂಡು ನಾವಿವಾಗ ನೋಡಿ ಮತ್ತೊಮ್ಮೆ ನೈಸಾಗಿ ಅದನ್ನು ತಿರುವಿಕೊಂಡು ಈಗ ತೊಳಸಿದ ನಂತರ ಈಗ ಅದನ್ನು ಒತ್ತಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದಾರೆ. ಈ ರೀತಿ ಸೇಮ್ ನಾವು ಮುದ್ದೆಗೆ ಯಾವ ರೀತಿ ಎಷ್ಟು ಪ್ರಮಾಣ ಬೇಕೋ ಆ ಒಳ್ಳಿಗೆ ಅಷ್ಟನ್ನು ಮಾತ್ರ ತಗೋತಾ ಇದ್ದಾರೆ. ಆ ರೀತಿ ಇಟ್ಟು ತಗೊಂಡು ಒಳ್ಳೊಳಗೆ ಹಾಕ್ಕೊಂಡು ಈಗ ಆ ಶಾವಿಗೆಯನ್ನು ಒತ್ತೋ ರೀತಿಯಲ್ಲಿ ಸೇಮ್ ಶಾವಿಗೆ ಒತ್ತಬೇಕಾಗುತ್ತೆ. ನೋಡಿ, ಅದನ್ನು ಬಾಳೆ ಎಲೆಯಲ್ಲಿ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ, ನಿಮಗೆ ರೆಡಿಯಾಗಿರ್ತಕ್ಕಂಥ ಬಿಸಿ ಬಿಸಿ ಶಾವಿಗೆ ಬೀಳ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ. ನಿಮಗೆ ಇದನ್ನು ಯಾವ ಡಿಸೈನಲ್ಲಿ ಬೇಕಾದರೂ ಮಾಡ್ಕೋಬೋದು, ರೌಂಡಾಗಿ ಬೇಕಾದರೂ ಮಾಡ್ಕೋಬೋದು, ಅಥವಾ ಉದ್ದಗೆ ಬೇಕಾದರೂ ನಾವು ಒತ್ಕೋಬೋದು. ನೀವು ಯಾವ ರೀತಿ ಹಿಡಿತೀರ ಬೀಳಬೇಕಾದ್ರೆ ಆ ಡಿಸೈನಲ್ಲಿ ಶಾವಿಗೆ ಬರುತ್ತೆ.
ಬಿಸಿ ಬಿಸಿಯಾದಂತಹ ಶಾವಿಗೆ ರೆಡಿಯಾಗಿದೆ. ಇದೇ ರೀತಿ ನೀವು ಅಷ್ಟು ಹಿಟ್ಟಿನ ಶಾವಿಗೆಯನ್ನು ಒತ್ಕೋಬೇಕು. ನಮ್ಮ ಮನೆಯಲ್ಲಿ ನೋಡಿ, ನಮ್ಮ ಮನೆಯವರು ಹಾಗೆಯೇ ನಮ್ಮ ಮಿಸಸ್ ಅವರ ಅಣ್ಣನ ಮಗ ಅವನು ಗೌತಮ್ ಅಂತ ಅವನು ಒತ್ತುತ್ತಾ ಇದ್ದಾನೆ. ನಮ್ಮ ಚಿಲ್ಟಾರಿ ಕೂಡ ಇದ್ದ ಇಷ್ಟೊತ್ತು ತನಕ, ಈಗ ಓಡೋದ ಅಲ್ಲಿ ನೋಡಿ, ಅವನಿಗೆ ಟಿ ವಿ ನೋಡುವಂಥ ಹುಚ್ಚು, ಹಂಗಾಗಿ ಹೋಗ್ಬಿಟ್ಟಿರ್ತಾನೆ ಆ ಕಡೆ. ಚೋಟಾ ಭೀಮು, ಡೋಲು ಬೋಲು ಈ ರೀತಿ ನೋಡಿ, ಇಲ್ಲಿ ಶಾವಿಗೆ ಒತ್ತಿ 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 ಒಂದು ಬಾಳೆ ಎಲೆ ಮೇಲೆ ಹಾಕ್ಕೋತಾ ಇದ್ದಾರೆ. ಈಗೆಲ್ಲ ಒತ್ತಿರ್ತಕ್ಕಂಥ ಶಾವಿಗೆ ರೆಡಿ ಇದೆ. ಈ ಶಾವಿಗೆ ಜೊತೆಗೆ ಸೂಪರಾಗಿ ನಾವು ಏನು ಉರ್ಗಡ್ಲೆಯನ್ನು ತಂದುಕೊಂಡಿದ್ದೀವಿ, ಹಾಗೆ ಕಾಯಿ ತುರಿಯನ್ನು ತಂದಿದ್ದೀವಿ, ಬೆಲ್ಲ ಅಲ್ಲಿದೆ. ಈ ಮೂರನ್ನು ಬೆರೆಸಿ ನಾವು ಕಡಲೆ ಹಿಟ್ಟನ್ನು ಮಾಡ್ಕೋತೀವಿ. ಅಂದರೆ ಉರ್ಗಡ್ಲೆಯನ್ನು ಮಿಕ್ಸಿಲಿ ಹಾಕ್ಕೊಂಡು ಕಡಲೆ ಹಿಟ್ಟು ಮಾಡ್ಕೊಂಡಿದ್ದೀವಿ. ಇನ್ನು ಕಾಯಿಯಿಂದ ಕಾಯಿಗೆ ಬೆಲ್ಲ ಮತ್ತು ಏಲಕ್ಕಿಯನ್ನು ಸೇರಿಸಿ ಕಾಯಾಲನ್ನು ಮಾಡ್ಕೊಂಡಿದ್ದೀವಿ. ಶಾವಿಗೆಗೆ ಈ ಎರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದರ ಜೊತೆಗೆ ತುಪ್ಪ ಅದ್ಭುತವಾದಂತಹ ಟೇಸ್ಟ್ ಕೊಡುತ್ತೆ. ನೀವಲ್ಲಿ ನೋಡ್ತಾ ಇರ್ಬೋದು, ಕಾಯಾಲಿದೆ, ತುಪ್ಪ ಇದೆ, ಕಡಲೆ ಹಿಟ್ಟಿದೆ, ಶಾವಿಗೆ ಇದೆ. ಹಸಿರು ಬಾಳೆ ಎಲೆ ಮೇಲೆ ನಿಮಗೆ ಅದ್ಭುತವಾಗಿ ಕಾಣಿಸ್ತಾ ಇರತಕ್ಕಂಥ ಶಾವಿಗೆ ರೆಡಿ ಇದೆ. ಈಗ ಮನೆಯವರೆಲ್ಲ ಊಟಕ್ಕೆ ಕೂತಿದ್ದೀವಿ, ನಮ್ಮ ಮನೆಯವರು ಬಡಿಸ್ತಾ ಇದ್ದಾರೆ. ನಮ್ಮ ಪಾಪ ಸೂಪರ್ ಅಂತ ಹೇಳ್ತಾ ಇದ್ದಾನೆ ನೋಡಿ. ಎಲ್ಲರೂ ಬಡಿಸ್ಕೊಂಡು ಊಟಕ್ಕೆ ಕೂತಿದ್ದೀವಿ. ಇವಾಗ ನಿಮಗೆ ಕಾಯಾಲಾಗ್ತಾ ಇದ್ದಾರೆ ಶಾವಿಗೆ ಮೇಲುಗಡೆ. ಹಾಗೆಯೇ ಅದಕ್ಕೆ ನಾವು ಕಡಲೆ ಹಿಟ್ಟನ್ನು ಒಂದು ಸ್ಪೂನು, ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೋತೀವಿ. ಇದರ ಜೊತೆಗೆ ಒಂದು ಅರ್ಧ ಚಮಚ ತುಪ್ಪ ಬಿದ್ದರೆ ಅದರ ರುಚಿನೇ ಬೊಂಬಾಟ್. ಎಸ್, ಅಷ್ಟನ್ನು ಕಲಸ್ಕೊಂಡು ತಿನ್ನಲಿಕ್ಕೆ ಬಾಯಿಯೊಳಗೆ ಇಟ್ಟರೆ ಸವಿ ಜೇನು ಸವಿದಂತಾಗುತ್ತೆ. ಹಾಯ್ ಫ್ರೆಂಡ್ಸ್, ಬಾಯಿ ನೀರು ಬರ್ತಾ ಇದೆಯಾ? ಖಂಡಿತವಾಗ್ಲೂ ಬಾಯಿ ನೀರು ಬಂದೇ ಬರುತ್ತೆ. ಅತಿ ಹೆಚ್ಚು ಪೋಷಕಾಂಶ ಇರತಕ್ಕಂತಹ ಫುಡ್ಡನ್ನು ನಾವಿವಾಗ ತಿಂತಾ ಇದ್ದೀವಿ, ರಾಗಿ ಶಾವಿಗೆ. ಇದು ಗ್ರಾಮೀಣ ಭಾಗದ ಜನರಿಗೆ ಬಹುತೇಕ ಎಲ್ರಿಗೂ ಗೊತ್ತಿದೆ, ಸಿಟಿ ಜನ ಕೂಡ ಮಾಡ್ಕೊಂಡು ತಿನ್ನಿ. ಖಂಡಿತವಾಗ್ಲೂ ರಾಗಿ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಪೋಷಕಾಂಶ ಇರುತ್ತೆ. ಹಾಗೆ ಹುಡುಗರೆಲ್ಲ ಊಟಕ್ಕೆ ಕೂತಿದ್ದಾರೆ. ರಾಗಿ ಶಾವಿಗೆ ಹಾಕ್ಕೊಂಡಿದ್ದೀವಿ, ಕಾಯಾಲ ಹಾಕ್ಕೊಂಡಿದ್ದೀವಿ, ಹಾಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ, ಇನ್ನು ಅದ್ರ ಜೊತೆಗೆ ತುಪ್ಪವನ್ನು ಬೆರೆಸ್ಕೊಂಡಿದ್ದೀವಿ. ಎಲ್ಲ ರೀತಿಯ ಪೋಷಕಾಂಶ ಇರತಕ್ಕಂತಹ ಪದಾರ್ಥಗಳ ಅಡುಗೆಯನ್ನು ತಿಂತಾ ಇದ್ದೀವಿ. ನಿಜವಾಗ್ಲೂ ಅದ್ಭುತವಾಗಿದೆ ಟೇಸ್ಟು. ಹುಡುಗರನ್ನು ಕೇಳೋಣ, ಹೇಗಿದೆ ರಾಗಿ ಶಾವಿಗೆ? ಎಸ್, ಎಲ್ಲರೂ ಸೂಪರ್ ಅಂತ ಅಂದರು. ನೀವು ಮಾಡ್ಕೊತೀನಿ ಇದೇ ರೀತಿಯ ಅಡುಗೆಗಳನ್ನು, ಇನ್ನೂ ಹೆಚ್ಚು ಹೆಚ್ಚಿನದಾಗಿ ಮಾಡ್ತೀನಿ. ಇದು ನಾನು ನನ್ನ ಲೈಫ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.